ಫ್ರೆಂಡ್ಸ್, ನನ್ನ ಹೆಸರು ರೂಪವತಿ. ನಾನಿವಾಗ ಕಡಲೆ ಹಿಟ್ಟಲ್ಲಿ ದೋಕ್ಲಾ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ, ಸ್ವಲ್ಪ ಸೋಡಾ, ಅಡುಗೆ ಸೋಡಾ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಒಗ್ಗರಣೆಗೆ ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಮತ್ತು ಅದರ ಮೇಲೆ ಹಾಕೋಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ತಗೊಳ್ಳೋಣ. ಮಿಕ್ಸಿಂಗ್ ಮಾಡೋಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಿ ಕಲಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಮಿಕ್ಸಿಂಗ್ ಮಾಡಿ 5 ಮಿನಿಟ್ಸ್. ಇವಾಗ 5 ಮಿನಿಟ್ಸ್ ಆಗಿದೆ, ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದೇ ಡೈರೆಕ್ಷನಲ್ಲಿ ಅದನ್ನು ಮಿಕ್ಸಿಂಗ್ ಮಾಡಬೇಕು. ಇವಾಗ ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಬೇಕು. ಇದಾಗಿದೆ. ಇದನ್ನು ಇದಕ್ಕೆ ಇವಾಗ ನಾವು ಮಾಡಿರುವ ಹಿಟ್ಟನ್ನ ಅದಕ್ಕೆ ಹಾಕಬೇಕು. ಇವಾಗ ಇದನ್ನ 3 ಸರಿ ಟ್ಯಾಪ್ ಮಾಡಬೇಕು, ಗ್ಯಾಸ್ ಆನ್ ಮಾಡಿಬಿಟ್ಟು. ಇವಾಗ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಅಡಾಪ್ಟರ್ ಇಟ್ಟು, ಇದು ಗ್ರೇಟರು, ಇದರ ಮೇಲೆ ಇವಾಗ ಬ್ಯಾಟರ್ನ ಇಡೋಣ. ಇವಾಗ ಇದನ್ನು ಇಟ್ಬಿಟ್ಟು ಮುಚ್ಚಿಬಿಡೋಣ, ಒಂದು 15 ಮಿನಿಟ್ಸ್ ಬೇಯಕ್ಕೆ ಇಡೋಣ. ಆಗಿದೆ, ಗ್ಯಾಸ್ ಆಫ್ ಮಾಡೋಣ. ಇವಾಗ ಆಗಿದೆ, ತೆಗ್ದುಬಿಡೋಣ. ಒಗ್ಗರಣೆಗೆ ನಾನು 16 ರೆಗ್ಯುಲರ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಕರಿಬೇವು ಹಾಕೋಣ, ಹಸಿಮೆಣಸಿನ್ಕಾಯಿ ಹಾಕೋಣ. ಇವಾಗ ಇದಕ್ಕೆ ಸ್ಟಿಮ್ಮಲ್ಲಿ ಇಟ್ಕೊಂಡು ನೀರು ಹಾಕ್ಕೊಳ್ಳಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದು ಆಗಿದೆ, ಇದನ್ನು ಆಫ್ ಮಾಡೋಣ. ಇವಾಗ ಇದನ್ನು ಈ ಥರ ಕಟ್ ಮಾಡಿಕೊಂಡು ಸೈಡಲ್ಲಿ ಪ್ಲೇಟ್ನ ಈ ಥರ ಇಟ್ಕೊಂಡು ಉಲ್ಟ ಮಾಡೋಣ. ಇವಾಗ ಆಗಿದೆ, ಕಟ್ ಮಾಡಲಿ ಈ ಥರ. ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು.
ನಾನು ಸ್ಕ್ವೇರ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡಿದ್ನ ನೀಟಾಗಿ ಸಕ್ಕರೆ ಜ್ಯೂಸ್ನ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಇದಕ್ಕೆ ಕಾಯಿ ತುರಿನ ಕಡಲೆ ಹಿಟ್ಟಿನ ದೋಗಲ ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋಣ. ಸಾಫ್ಟಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.